ನಮಸ್ಕಾರ ವೀಕ್ಷಕರೇ, ಹಳೇಬೀಡು ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ, ಮೈದಾದಲ್ಲಿ ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಇವಾಗ ಅದಕ್ಕೆ ಬೇಕಾಗಿರೋ ಐಟಮ್ಸ್ನ ನೋಡ್ಕೊಳ್ಳೋಣ ಬನ್ನಿ. ಇವಾಗ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ, 1¾ ಕಪ್ಪಷ್ಟು ಸಕ್ಕರೆ ಪೌಡ್ರನ್ನು ತೊಗೊಂಡಿದ್ದೀನಿ, ಮತ್ತು 1/2 ಕಪ್ಪಷ್ಟು ಮೆಲ್ಟೆಡ್ ಬಟರ್ನ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಪ್ಯಾನಲ್ಲಿ ಬೆಣ್ಣೆನ ಹಾಕೋತಾ ಇದ್ದೀನಿ. 1/4-3 ಕಪ್ ಅಂದರೆ 1/4 ಕಪ್ ಬರುತ್ತೆ, ಅಷ್ಟು ಹಾಕೋಬೇಕು. ಈಗ ಚೆನ್ನಾಗಿ ಮೆಲ್ಟ್ ಆಗಿದೆ ಬೆಣ್ಣೆ. ಈ ಬೆಣ್ಣೆ ಬದಲಾಗಿ ನೀವು ತುಪ್ಪನೂ ಯೂಸ್ ಮಾಡ್ಬೋದು, ಬೆಣ್ಣೆನೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇದ್ದೀನಿ. ಇವಾಗ ಅದು ಚೆನ್ನಾಗಿ ಮೆಲ್ಟ್ ಆದಮೇಲೆ ಮೈದಾನ 1 ಕಪ್ ಹಾಕೋತಾ ಇದ್ದೀನಿ. ಈ ಮೈದಾನ ಚೆನ್ನಾಗಿ ಉರ್ಕೋಬೇಕು, ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಈ ಸ್ವೀಟ್ನ. ಹೈ ಫ್ಲೇಮ್ ಆದರೆ ಇದು ಚೆನ್ನಾಗಿ ಜಾಸ್ತಿ ಇದಾಗ್ಬಿಡುತ್ತೆ, ರೋಸ್ಟ್ ಆಗಿಬಿಡುತ್ತೆ ಮೈದಾ. ಅದರಿಂದ ಲೋ ಫ್ಲೇಮಲ್ಲೇ 15 ನಿಮಿಷದಷ್ಟು ಉರ್ಕೋಬೇಕಾಗುತ್ತೆ ಮೈದಾನ. ಚೆನ್ನಾಗಿ ಉರ್ಕೋಬೇಕು ತುಪ್ಪದಲ್ಲಿ ಇಲ್ಲ ಬೆಣ್ಣೆನಲ್ಲಿ, ನಾನು ಬೆಣ್ಣೆನಲ್ಲಿ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಣ್ಣೆನಲ್ಲಿ, ಆ ರೀತಿ ಉರ್ಕೊಳ್ಳಿ. ಇದು ನಾವು ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಉರ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ಸ್ವೀಟು, ತುಂಬಾ ಚೆನ್ನಾಗಿರುತ್ತೆ. ಈ ಮೈದಾ ಗಂಟಗಳಾಗುತ್ತೆ, ಅದರಿಂದ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೇ ಉರ್ಕೊಳ್ಳಿ. ನಾನಿಲ್ಲಿ 1 15 ನಿಮಿಷದಷ್ಟು ಲೋ ಫ್ಲೇಮಲ್ಲೇ ಉರ್ಕೋತಾ ಇದ್ದೀನಿ. ಈ ಮೈದಾ ಉರಿತಾ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ, ಮತ್ತು ಚೆನ್ನಾಗಿ ಸಾಫ್ಟ್ ಬರುತ್ತೆ. ಚೆನ್ನಾಗಿ ಉರ್ಕೋಬೇಕಾಗತ್ತೆ. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಉರ್ಕೋಬೇಕು, 1 15 ನಿಮಿಷದಷ್ಟು ಉರಿದಿದ್ದೀನಿ ನಾನು. ಈ ಸ್ವೀಟ್ನ ಬೇಗ ಮಾಡ್ಕೋಬೋದು, ಮತ್ತು ಈಸಿ ಇರುತ್ತೆ. ನಿಮಗೆ ಬೇಗ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ಸ್ವೀಟ್ನ ಕಮ್ಮಿ ಸಾಮಗ್ರಿಗಳಲ್ಲಿ ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಇದು ಐಟಮ್ಸ್ ಎಲ್ಲ ಮನೆಯಲ್ಲೇ ಇರುತ್ತೆ, ಹೊರಗಡೆಯಿಂದ ತಂದು ಮಾಡ್ಕೊಳೋದು ಅದೇನು ಇರಲ್ಲ, ಚೆನ್ನಾಗೇ ಮಾಡ್ಕೋಬೋದು ಮನೇಲಿ. ನೋಡಿ ಈ ಅದ ಬಂದಿದೆ. ಇವಾಗ ಚೆನ್ನಾಗಿ ಉರ್ಕೋಬೇಕು, ಮೈದಾ ಸಾಫ್ಟ್ ಆಗ್ತಾ ಬರುತ್ತೆ, ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಮೈದಾ ಗಂಟುಗಳಾಗುತ್ತೆ, ಅದರಿಂದ ಉರ್ಕೋಬೇಕಾದ್ರೆ ಚೆನ್ನಾಗಿ ಇದು ಮಾಡಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬೆಣ್ಣೆಯಲ್ಲಿ ಬೆರ್ತೆ ಹೋಗಿದೆ. ಇದನ್ನು 15 ನಿಮಿಷ ಉರ್ಕೊಳೋದ್ರಿಂದ ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತೆ, ಮತ್ತು ಘಮ ಬರುತ್ತೆ ಚೆನ್ನಾಗಿ. ಆವಾಗ ಅದಾಗಿದೆ ಅಂತ, ಆವಾಗ ನಾನು ಅದಕ್ಕೆ ಸಕ್ಕರೆ ಪೌಡ್ರನ್ನ ಹಾಕೋತಾ ಇದ್ದೀನಿ. ಈ ಸಕ್ಕರೆ ಪೌಡ್ರನ್ನ ಹಾಕೋಬೇಕಾದ್ರೆ ಲೋ ಫ್ಲೇಮಲ್ಲಿರುತ್ತಲ್ಲ ಅದು ಆಫ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಆಮೇಲೆ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು ಮೈದಾದಲ್ಲಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಏನಾದ್ರು ಹಾಕೋಬೋದು, ಇಲ್ಲಿ ಸಕ್ಕರೆ ಪೌಡ್ರ್ ಹಾಕ್ಕೊಂಡ್ರೆ ಬೇಗ ಇದಾಗುತ್ತೆ, ಅದು ಮೆಲ್ಟ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ 1-2 ಸ್ಪೂನು ಹಾಲು ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು 3 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದನ್ನ ಸ್ಟವ್ನ. ಈಗ ಅದು ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗುತ್ತೆ. ಹಾಲು ಉಂಡೆ ಕಟ್ಟಾದಕ್ಕೆ ಹಾಲು ಹಾಕ್ಕೋಬೇಕು. ಈಗ ನಾನು ಮೈದಾ ಉಂಡೆನ ಮಾಡ್ತಿರೋದು. ಇದು ಮೈದಾ ಲಾಡು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಉಂಡೆ ಕಟ್ಟಾದಕ್ಕೆ ಬಂದಿದೆ. ಇವಾಗ ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ಈ ಮೈದಾನ 15 ನಿಮಿಷ ಉರಿದಿರೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ. ಅದು ಅಂದರೆ ಬಿಸಿ ಇರಬೇಕಾದ್ರೆ ಕಟ್ಕೋಬೇಕು ಉಂಡೆನ. ಆದರೆ ಸ್ವಲ್ಪ ತಣ್ಣಗಾದಮೇಲೆ ಉಂಡೆಗಳನ್ನ ಕಟ್ಕೊಳ್ಳಿ. ನೋಡಿ ಸ್ವಲ್ಪ ಬಿಸಿ ಇದೆ, ನಾನು
ಇದನ್ನು ಆರಿಸ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೂಲಾದಮೇಲೆ ಉಂಡೆಗಳನ್ನ ಕಟ್ಕೋಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದು ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋತಾ ಇದ್ದೀನಿ. ಈ ಮೈದಾ ಉಂಡೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ನೋಡಿ, ಇವಾಗ ಮೈದಾ ಉಂಡೆ ರೆಡಿ ಆಯಿತು. ಇವಾಗ ಮೈದಾ ಉಂಡೆಗಳನ್ನ ನಾನು ಕಟ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸಾಫ್ಟ್ ಕೂಡ ಇದೆ. ಬಾಯಲ್ಲಿಟ್ಟರೆ ಕರ್ಗಂಗೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.